ಅಜ್ಜಿ ಕಾತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ಪ್ರಾಣಿಗಳು ನಂಬಿಕೆಯ ವಿಚಾರದಲ್ಲಿ ನಮಗಿಂತ ಸಾವಿರ ಪಟ್ಟು ಮೇಲು ಅನ್ನೋದನ್ನ ಅಜ್ಜಿ ಸಾಕಷ್ಟು ಬಾರಿ ಕತೆಯಲ್ಲಿ ಹೇಳಿದ್ದಾಳೆ. ಆದ್ರೆ ಪ್ರಾಣಿಗಳು ನಮ್ಮ ಸ್ನೇಹಿತರಾಗಿದ್ರೆ ಹೇಗೆ ಇರ್ತಿತ್ತು ಅನ್ನೋದನ್ನ ಇವತ್ತಿನ ಕತೆಯಲ್ಲಿ ಹೇಳ್ತಾಳಂತೆ. ಕತೆ ತುಂಬಾ ಬೊಂಬಾಟಾಗಿದೆ, ತಡ ಮಾಡೋದ್ ಬೇಡ, ಬನ್ನಿ ಕೇಳೋಣ. ಮಕ್ಕಳ ಎಲ್ಲ ಬನ್ನಿ ಬೇಗ. ಇವತ್ತಿನ ಕಥೆ ಒಬ್ಬ ಪುಟ್ಟ ಹುಡುಗ ಹೇಗೆ ಪ್ರಾಣಿ ಸ್ನೇಹಿತರ ಸಹಾಯದಿಂದ ಮತ್ತು ತನ್ನ ಬುದ್ಧಿವಂತಿಕೆಯಿಂದ ಸಂಪತ್ತನ್ನ ಗಳಿಸಿದ ಎಂಬುದರ ಬಗ್ಗೆ ಹೇಳ್ತೀನಿ. ತುಂಬಾ ಹಿಂದೆ ಸೋಮಪುರ ಅನ್ನೋ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬ ಬಡ ರೈತ ವಾಸವಾಗಿದ್ದ. ತನ್ನಲ್ಲಿದ್ದ ಸ್ವಲ್ಪ ಜಮೀನಲ್ಲಿ ಆತ ಕೃಷಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ. ಆತನ ಮನೆಯಲ್ಲಿ ಹೆಂಡತಿ ಮತ್ತು ಒಬ್ಬ ಮಗ ಇದ್ದ. ಬಡವರಾಗಿದ್ದರಿಂದ ತುಂಬಾ ಕಷ್ಟದ ಜೀವನ ನಡೆಸ್ತಾ ಇದ್ರು. ಒಂದಿನ ಆ ಮಗ ತನ್ನ ಗೆಳೆಯನ ಮನೆಗೆ ಆಟವಾಡೋದಕ್ಕೆ ಹೋಗಿದ್ದ. ಅವತ್ತು ಗೆಳೆಯನ ಅಪ್ಪ ಅವನಿಗೆ ಒಂದು ಚಂದದ ಆಟಿಕೆಯನ್ನ ತಂದುಕೊಟ್ಟಿದ್ದ. ಅದನ್ನ ನೋಡಿ ಈತನಿಗೂ ಆಸೆಯಾಯ್ತು. ಹೀಗಾಗಿ ಮನೆಗೆ ಬಂದು ತನ್ನ ಅಪ್ಪನಲ್ಲಿ, ಅಪ್ಪ ಅಪ್ಪ, ನನ್ನ ಗೆಳೆಯನಿಗೆ ಅವರ ಅಪ್ಪ ಒಂದು ಆಟಿಕೆ ತಂದ್ಕೊಟ್ಟಿದ್ದಾರೆ, ನನಗೂ ಆಟವಾಡೋದಕ್ಕೆ ಒಂದು ಆಟಿಕೆ ತಂದ್ಕೊಡಪ್ಪ ಅಂತ ಕೇಳಿದ. ಆಗ ರೈತ, ನೋಡು ಮಗನೇ, ನಾವು ಬಡವರು, ಆಟಿಕೆಗಳನ್ನೆಲ್ಲ ತಂದುಕೊಡೋ ಸ್ಥಿತಿ ನನಗಿಲ್ಲ, ನೀನು ಅದನ್ನೆಲ್ಲ ಕೇಳಬಾರ್ದು ಅಂತ ಹೇಳಿದ. ಆದ್ರೆ ಆ ಹುಡುಗ ಚಿಕ್ಕೋನಲ್ವಾ ಮಕ್ಕಳ, ಬಡತನ ಕಷ್ಟ ಇದೆಲ್ಲ ತಿಳಿಯೋದಿಲ್ಲ, ಹೀಗಾಗಿ ನನಗೆ ಆಟಿಕೆ ಬೇಕೇ ಬೇಕು ಅಂತ ಹಠ ಮಾಡೋದಕ್ಕೆ ಶುರು ಮಾಡ್ದ. ಅಮ್ಮ ಬಂದು ಮಗನ ಬಳಿ, ನೋಡು ಮಗು, ನಮ್ಮ ಬಳಿ ದುಡ್ಡು ಇಲ್ಲ, ಇದ್ದಿದ್ರೆ ನಿನಗೆ ಎಲ್ಲವನ್ನು ತಂದ್ಕೊಡ್ತಿದ್ವಿ, ಹಠ ಮಾಡಬಾರ್ದು, ಬಾ ಊಟವನ್ನು ಬಡಿಸ್ತೀನಿ ಅಂತ ಪ್ರೀತಿಯಿಂದ ಕರೆದ್ಲು. ಆದ್ರೆ ಮಗನಿಗೆ ತಲೆಯ ತುಂಬಾ ಆಟಿಕೆಯ ವಿಚಾರವೇ ತುಂಬಿತ್ತು. ಊಟ ಬೇಡ ಅಂತ ಮಲಗಿಕೊಂಡ್ಬಿಟ್ಟ. ಆ ದಿನ ರಾತ್ರಿ ಅವನಿಗೆ ನಿದ್ದೆಯೇ ಬರಲಿಲ್ಲ. ಹೇಗಾದ್ರೂ ಮಾಡಿ ಹಣವನ್ನ ಗಳಿಸಿ ಆಟಿಕೆಯನ್ನ ತಗೋಬೇಕು ಅಂತ ಪುಟ್ಟ ಹುಡುಗ ಮನೆಯನ್ನ ಬಿಟ್ಟು ಹೊರಟ. ಮಕ್ಕಳ ಆತ ಮನೆ ಬಿಟ್ಟು ಹೋಗ್ತಾ ಇರುವಾಗ ಒಂದು ಬೆಕ್ಕು ದಾರಿಯಲ್ಲಿ ಸಿಕ್ತು. ಅರೆರೇ ಹುಡುಗ, ಇಷ್ಟು ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಕೇಳ್ತು. ಆಗ ಆತ, ನಾನು ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಬರಲು ಹೋಗ್ತಾ ಇದ್ದೀನಿ, ಆ ದುಡ್ಡಿಂದ ನಾನು ಆಟಿಕೆಗಳನ್ನ ತಗೊಂಡು ಆಟವಾಡಬೇಕು ಅಂದ. ಇದನ್ನ ಕೇಳಿದ ಬೆಕ್ಕು, ನನಗೂ ಇಲ್ಲಿ ಒಬ್ಬನೇ ಇದ್ದು ಇದ್ದು ಬೇಜಾರಾಗಿದೆ, ನಾನು ನಿನ್ನ ಜೊತೆ ಬರ್ತೀನಿ ನಡಿ ಎಂದು ಅವನನ್ನ ಹಿಂಬಾಲಿಸ್ಕೊಂಡು ಹೊರಟಿತು. ಹೀಗೆ ಇಬ್ಬರು ಸ್ವಲ್ಪ ದೂರ ನಡೆದಿದ್ರು. ಹಳ್ಳಿಯನ್ನು ದಾಟಿ ಸಾಕಷ್ಟು ದೂರ ಬಂದಿದ್ರು, ಆಚೆ ಬಂದಿದ್ರು. ಅಲ್ಲಿ ಒಂದು ನಾಯಿ ಕಾಯುತ್ತಾ ಇತ್ತು. ಅದು ಇವರನ್ನ ನೋಡಿತ್ತು. ನಾಯಿ ಅವರ ಬಳಿ, ಅರೆರೆ ಹುಡುಗ ಮತ್ತು ಬೆಕ್ಕಣ್ಣ, ಇಷ್ಟು ರಾತ್ರಿಯಲ್ಲಿ ಎಲ್ಲಿಗೆ ಹೊರಟ್ರಿ ಅಂತ ಕೇಳ್ತು. ಆಗ ಆತ, ನಾನು ದುಡ್ಡನ್ನ ಸಂಪಾದನೆ ಮಾಡಿಕೊಂಡು ಬರಲು ಹೋಗ್ತಾ ಇದ್ದೀನಿ, ಆ ದುಡ್ಡಿಂದ ನಾನು ಆಟಿಕೆಗಳನ್ನ ತಗೊಂಡು ಆಟವಾಡಬೇಕು ಅಂದ. ಆಗ ನಾಯಿ, ಹುಡುಗನೇ, ನನಗೂ ದಿನಾಲೂ ಮನೆ ಕಾದು ಕಾದು ಬೇಜಾರಾಗಿದೆ, ಜಗತ್ತನ್ನು ನೋಡುವ ಆಸೆ ಇದೆ, ನಾನು ನಿಮ್ಮ ಜೊತೆ ಬರ್ಲೆ ಅಂತ ಕೇಳಿತ್ತು. ಸರಿ ಅಂತ ಒಪ್ಪಿಗೆ ಕೊಟ್ಟ ಹುಡುಗ ನಾಯಿ ಬೆಕ್ಕಿನ ಜೊತೆ ತನ್ನ ಪಯಣವನ್ನ ಮುಂದುವರೆಸಿದ. ಹೀಗೆ ಮೂವರು ಸ್ವಲ್ಪ ದೂರ ನಡೆದಿದ್ರು. ದಾರಿಯ ಪಕ್ಕದಲ್ಲಿ ಒಂದು ಮರಕ್ಕೆ ಯಾರೋ ಒಂದು ಮೇಕೆಯನ್ನ ಕಟ್ಟಿ ಹಾಕಿದ್ರು. ಮೇಕೆಗೆ ಮರದ ಬಳಿ ನಿಂತು ಸಾಕಾಗಿತ್ತು, ಯಾರಾದರೂ ಹಗ್ಗವನ್ನ ಬಿಡಿಸಿದ್ರೆ ಸಾಕು ಎಂದು ಕಾಯ್ತಿತ್ತು. ಆ ಸಮಯಕ್ಕೆ ಹುಡುಗ, ಬೆಕ್ಕು ಮತ್ತು ನಾಯಿ ಬಂದ್ರು. ಆ ಮೇಕೆ ಇವರನ್ನು ನೋಡಿ ಕೂಗಿತ್ತು. ನೀವು ಎಲ್ಲಿ ಹೋಗ್ತಿದ್ದೀರಾ? ಈ ರಾತ್ರಿಯಲ್ಲಿ ನಿಮ್ಗೇನು ಕೆಲಸವಿದೆ ಅಂತ ಕೇಳ್ತು.
ಆಗ ಆತ, ನಾನು ದುಡ್ಡನ್ನು ಸಂಪಾದನೆ ಮಾಡ್ಕೊಂಡು ಬರಲು ಹೋಗ್ತಾ ಇದ್ದೀನಿ, ಆ ದುಡ್ಡಿಂದ ನಾನು ಆಟಿಕೆಯನ್ನ ತಗೊಂಡು ಆಟವಾಡಬೇಕು ಅಂದ. ಮೇಕೆ ಸ್ವಲ್ಪ ಜಾಣನಾಗಿತ್ತು. ಅಲ್ಲಯ್ಯ, ನೀನಿನ್ನು ಚಿಕ್ಕೋನು, ಹಣವನ್ನು ಹೇಗೆ ಸಂಪಾದನೆ ಮಾಡ್ತೀಯ ಅಂತ ಕೇಳ್ತು. ಅದೆಲ್ಲ ನೀನು ನನ್ನ ಜೊತೆಗೆ ಬಂದ್ರೆ ಗೊತ್ತಾಗತ್ತೆ ಅಂತ ಹುಡುಗ ಹೇಳ್ದ. ಆಗ ಆ ಮೇಕೆ, ನನಗೂ ನಿಮ್ಮ ಜೊತೆ ಬರೋದಕ್ಕೆ ಆಸೆ ಇದೆ, ಆದ್ರೆ ಏನ್ ಮಾಡೋದು, ಯಾರು ನನ್ನನ್ನು ಇಲ್ಲಿ ಕಟ್ಟಿ ಹಾಕಿ ಹೋಗಿದ್ದಾರೆ, ನನ್ನನ್ನು ನೀನು ಬಿಡಿಸುವೆಯಾ ಎಂದು ಕೇಳ್ಕೊಳ್ತು. ಸರಿ, ಅದ್ರಲ್ಲೇನಿದೆ ಅಂತ ಹುಡುಗ ಆ ಮೇಕೆಯನ್ನ ಹಗ್ಗದಿಂದ ಬಿಡಿಸಿದ. ಆ ಮೇಕೆ ಹುಡುಗನಿಗೆ ಧನ್ಯವಾದ ಹೇಳಿತು, ಹಾಗೆ ಆತನನ್ನು ಹಿಂಬಾಲಿಸಿತು. ಹೀಗೆ ನಾಲ್ವರು, ಅಂದ್ರೆ ಹುಡುಗ, ಬೆಕ್ಕು, ನಾಯಿ, ಮೇಕೆ ನಡೆಯುತ್ತಿದ್ರು. ಮುಂದೆ ಹೋದಾಗ ಒಂದು ಬಂಗಲೆ ಕಾಣಿಸ್ತು. ತುಂಬಾ ಆಯಾಸವಾಗಿದ್ರಿಂದ ಅವತ್ತು ಅಲ್ಲಿಯೇ ಇರೋದಕ್ಕೆ ನಿರ್ಧಾರ ಮಾಡಿದ್ರು. ಅದಕ್ಕಾಗಿನೇ ಅಲ್ಲಿಯೇ ಮಲಗಿಕೊಂಡ್ರು. ಬೆಳಗ್ಗೆ ಎದ್ದಾಗ ಬೆಕ್ಕಣ್ಣ ಎಲ್ಲಾದ್ರೂ ಇಲಿ ಸಿಗುತ್ತಾ ಅಂತ ಮನೆಯನ್ನೆಲ್ಲ ಹುಡುಕಿಕೊಂಡು ಬರೋದಕ್ಕೆ ಹೊರಟ. ಹಾಗೆ ಹೊರಟಾಗ ಒಂದು ಹೆಗ್ಗಣ ಸಿಕ್ಕಿತು. ಮಕ್ಕಳ ಹೊಟ್ಟೆ ಹಸಿವಿಗೆ ತುಂಬಾ ಒಳ್ಳೆ ಆಹಾರವೇ ಸಿಕ್ತು ಅಂದ್ಕೊಳ್ತು. ಆದ್ರೆ ಆ ಹೆಗ್ಗಣ ಮಾತ್ರ, ಬೆಕ್ಕಣ್ಣ ಬೆಕ್ಕಣ್ಣ, ನನ್ನನ್ನು ನೀನು ತಿನ್ನಬೇಡ, ನಾನು ನಿನಗೆ ಸಾಕಷ್ಟು ಸಂಪತ್ತು ಇರೋ ಜಾಗವನ್ನ ತೋರಿಸ್ತೇನೆ ಅಂತ ಹೇಳ್ತು. ಹೆಗ್ಗಣದ ಮಾತನ್ನು ಕೇಳಿದ ಬೆಕ್ಕಣ್ಣ ಹುಡುಗ, ನಾಯಿ, ಮೇಕೆಯನ್ನು ಕರೆಯಿತು. ಎಲ್ಲರೂ ಹೆಗ್ಗಣವನ್ನ ಹಿಂಬಾಲಿಸಿಕೊಂಡು ಹೋದಾಗ ಒಂದು ಸುರಂಗ ಮಾರ್ಗ ಕಾಣಿಸಿತು. ಅಲ್ಲಿ ಹೋಗಿ ನೋಡಿದಾಗ ಸಾಕಷ್ಟು ಚಿನ್ನದ ನಾಣ್ಯಗಳು, ಆಭರಣಗಳು ಇದ್ವು. ಇದೆಲ್ಲ ಒಂದು ದರೋಡೆಕೋರರ ಗುಂಪಿನದ್ದಾಗಿತ್ತು. ಅಲ್ಲಿಯೇ ಇದ್ದ ಚೀಲಗಳಲ್ಲಿ ಸಂಪತ್ತನ್ನು ತುಂಬಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ಅಲ್ಲಿಗೆ ದರೋಡೆಕೋರರು ಬಂದ್ರು. ಅವರು ಒಟ್ಟು 4 ಜನರಿದ್ರು. ಇವರನ್ನು ಕಂಡು, ನಾವು ಕಷ್ಟಪಟ್ಟು ಕದ್ದುಕೊಂಡು ಬಂದ ಸಂಪತ್ತನ್ನು ದೋಚುತ್ತಿದ್ದೀರಾ ಅಂತ ಕೂಗುತ್ತಾ ಇವರತ್ತ ಬಂದ್ರು. ತಕ್ಷಣ ಬೆಕ್ಕಣ್ಣ ಒಬ್ಬಾತನ ಮೇಲೆ ಎರಗಿ ಕಚ್ಚೋಕೆ ಶುರು ಮಾಡಿತು. ಅಲ್ಲಿಯೇ ಇದ್ದ ನಾಯಿ ಇನ್ನೊಬ್ಬನಿಗೆ ಬಲವಾಗಿ ಕಚ್ಚಿತು. ಹಾಗೆ ಮೇಕೆ ತನ್ನ ಕೊಂಬಿನಿಂದ ಬಲವಾಗಿ ಗುದ್ದಿತು. ಈ ಹುಡುಗ ಅಲ್ಲಿಯೇ ಇದ್ದ ಮಣ್ಣನ್ನ ಒಬ್ಬಾತನ ಕಣ್ಣಿಗೆ ಸೋಕಿದ. ಅವರೆಲ್ಲ ಅನಿರೀಕ್ಷಿತ ದಾಳಿಗೆ ಕಂಗಾಲಾದ್ರು. ಅವರೆಲ್ಲ ನೋವಿನಿಂದ ಚೀರಾಡ್ತಾ ಬಿದ್ದಿದ್ರೆ ಹುಡುಗ, ನಾಯಿ, ಬೆಕ್ಕು, ಮೇಕೆ ಅಲ್ಲಿಂದ ಚೀಲಗಳನ್ನ ತಗೊಂಡು ಓಡಿ ಬಂದ್ರು. ಹಾಗೆ ಹೆಗ್ಗಣವು ಜೀವ ಉಳಿತು ಅಂತ ಅಂದ್ಕೊಂಡು ಓಡಿತು. ಮನೆಗೆ ಬಂದಾಗ ನಡೆದ ಸಂಗತಿಗಳನ್ನು ಅಪ್ಪ ಅಮ್ಮನ ಬಳಿ ಹೇಳ್ದ. ಹಾಗೆಲ್ಲ ಚಿಕ್ಕ ಮಕ್ಕಳು ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗೋದು ಅಪಾಯಕಾರಿ ಅಂತ ಅಮ್ಮ ಬುದ್ಧಿ ಹೇಳಿದ್ಲು. ಅದನ್ನು ತಿಳಿದುಕೊಂಡ ಹುಡುಗ ಜಾಣನಾದ. ಮೇಕೆ, ನಾಯಿ, ಬೆಕ್ಕಿನ ಜೊತೆ ಕೊನೆ ತನಕ ಇದ್ದ. ಮಕ್ಕಳಾದ ನಾವು ದುಡುಕಿನ ನಿರ್ಧಾರಗಳನ್ನು ತಗೊಳ್ಬಾರ್ದು. ಅದರಿಂದ ನಮಗೆ ಅಪಾಯ ಎದುರಾಗೋ ಸನ್ನಿವೇಶಗಳು ಬಂದರೂ ಬರಬಹುದು. ಅಪ್ಪ ಅಮ್ಮನ ಮಾತನ್ನು ಕೇಳಿಕೊಂಡು ಜಾಣರಾಗಿರೋಣ. ನೋಡಿ, ಪ್ರಾಣಿಗಳಿಗೆ ನಾವು ಪ್ರೀತಿಯನ್ನ ತೋರಿಸಿದ್ರೆ ನಮ್ಗೆ ಎಷ್ಟೆಲ್ಲ ವಿಧೇಯರಾಗಿರ್ತಾವೆ ಅಲ್ವಾ? ಪ್ರಾಣಿಗಳಿಂದ ಕೂಡ ನಾವು ಕಲಿಯುವುದು ಸಾಕಷ್ಟಿದೆ ಅಲ್ವಾ? ಅದ್ ಬಿಡಿ, ಈಗ ನಮ್ಮ ಇನ್ಫೋ ಗುರುಗಳು ನಮ್ಮನ್ನೆಲ್ಲ ಬಲ್ಗೇರಿಯಾ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿನ ವಿಶೇಷತೆಗಳನ್ನ ಹೇಳ್ತಾರೆ. ಬನ್ನಿ ಹಾಗಾದ್ರೆ ಬಲ್ಗೇರಿಯಾ ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆ ನನ್ನ ಅಂಕಲ್ ಬಲ್ಗೇರಿಯಾ ದೇಶಕ್ಕೆ ಹೋದ್ರು. ಏರ್ಪೋರ್ಟಿಗೆ ಟಾಟಾ ಮಾಡೋಕೆ ಅಂತ ಹೋಗಿದ್ನಲ್ಲ, ಅಲ್ಲಿ ಹೋದಾಗ ಏನ್ ತರ್ಲಿ ಅಂತ ಕೇಳಿದ್ರು. ನಾನು ಗುಲಾಬಿ ಹೂವಿನ ಸೆಂಟ್ ತಗೊಂಡು ಬನ್ನಿ ಅಂತ ಹೇಳಿದೆ. ಅಯ್ಯೋ, ಒಂದ್ ವಾಚೋ ಮೊಬೈಲೋ ಕೇಳೋದ್ ಬಿಟ್ಟು ಗುಲಾಬಿ ಹೂವಿನ ಸೆಂಟ್ ಕೇಳಿದ್ಯಲ್ಲ ಮರಾಯ, ಅದು ಇಲ್ಲೇ ಸಿಗೋದಿಲ್ವಾ? ಸಿಗುತ್ತೆ ಕಣೆ, ಆದ್ರೆ ಬಲ್ಗೇರಿಯಾ ದೇಶದ ರೋಸ್ ಸೆಂಟ್ ಅಂದ್ರೆ ಜಗದ್ವಿಖ್ಯಾತ ಗೊತ್ತಾ? ಸಾಕಷ್ಟು ವರ್ಷಗಳಿಂದ ಆ ಹೆಸರನ್ನ ಕಾಪಾಡ್ಕೊಂಡ್ಬಂದಿದೆ. ಹಂಗ ಗುಲಾಬಿಯನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ ಅನ್ನೋ. ಅಯ್ಯೋ ಕೇಳ್ತೀಯಲ್ಲ, ಅಲ್ಲಿನ ಗುಲಾಬಿ ಹೊಲಗಳನ್ನ ನೋಡೋದು ಅಂದ್ರೆ ಕಣ್ಣಿಗೊಂದು ಹಬ್ಬ ಅಂತಾನೆ ಹೇಳ್ಬಹುದು. ಅಲ್ಲಿನ ರೋಸ್ ವ್ಯಾಲಿಯಲ್ಲಿ ಸಾಕಷ್ಟು ಫಿಲ್ಮ್ಗಳು ಶೂಟ್ ಆಗಿದಾವೆ. ತುಂಬಾ ಕಲರ್ಫುಲ್ ದೇಶ ಆ ಬಲ್ಗೇರಿಯಾ. ವಾವ್, ನಂಗೂ ನೋಡೋ ಆಸೆಯಾಗ್ತಿದೆ. ಹೌದು, ಬಲ್ಗೇರಿಯಾ ದೇಶದ ರಾಜಧಾನಿ ಯಾವುದು? ಸೋಫಿಯಾ ಅನ್ನೋ ನಗರ ಬಲ್ಗೇರಿಯಾ ದೇಶದ ರಾಜಧಾನಿ. ಹಾಗೆ ಬಲ್ಗೇರಿಯಾ ಇದೆಯಲ್ಲ,
ಆ ದೇಶ ಸ್ಥಾಪನೆಯಾದಾಗಿಂದ ಹೆಸರು ಬದಲಾಯಿಸಿಕೊಳ್ಳದ ಯುರೋಪಿನ ಮೊದಲ ದೇಶ ಅನ್ನೋ ಕೀರ್ತಿಯನ್ನ ಹೊಂದಿದೆ. ಬಲ್ಗೇರಿಯಾ ದೇಶಕ್ಕೆ ಸುಮಾರು 7,000 ವರ್ಷಗಳ ಇತಿಹಾಸವಿದೆ. ವಾವ್, ಸೂಪರ್ ಕಣೋ. ಹ್ಮ್, ಅಷ್ಟೇ ಅಲ್ಲ, ಜಗತ್ತಿನ ಅತಿ ಹಳೆಯ ಚಿನ್ನದ ಖಜಾನೆ ಸಿಕ್ಕಿರೋದು ಕೂಡ ಬಲ್ಗೇರಿಯಾ ದೇಶದಲ್ಲಿಯೇ. ಸುಮಾರು 6,000 ವರ್ಷಗಳ ಹಿಂದೆಯೇ 300 ಹೆಚ್ಚು ಗುಹೆಗಳಿದ್ದ ಚಿನ್ನವನ್ನ ಶೋಧಿಸಲಾಗಿದೆ. ಇದರಿಂದ ಬಲ್ಗೇರಿಯಾ ದೇಶವನ್ನ ಚಿನ್ನದ ನಾಡು ಅನ್ಬಹುದು ನೋಡು. ಅಬ್ಬರೆ, ಇದು ಬಲ್ಗೇರಿಯಾ ಅಲ್ಲ, ಗೋಲ್ಡ್ ಏರಿಯಾ ಬಿಡು. ನಿಜ ನೋಡು. ಹಾಗೆ ಬಲ್ಗೇರಿಯಾ ಆರ್ಮಿ ಇದೆಯಲ್ಲ, ಅದು ತುಂಬಾನೇ ಬಲಿಷ್ಠವಾದ ಆರ್ಮಿ ಗೊತ್ತಾ. ತುಂಬಾ ಹಿಂದಿನಿಂದಲೇ ಈ ಕೀರ್ತಿ ಇದೆ. ಯುದ್ಧದಲ್ಲಿ ಅಪಾರ ಪ್ರಮಾಣದ ಸಾವು ನೋವುಗಳು ಆದರೂ ಕೂಡ ತನ್ನ ದೇಶದ ಒಂದೇ ಒಂದು ಬಾವುಟವನ್ನ ಅದು ಯುದ್ಧದಲ್ಲಿ ಕಳೆದುಕೊಂಡಿಲ್ವಂತೆ. ಅಬ್ಬ, ಯುದ್ಧ ಅಂದ್ರೆ ತಲೆಗಳು ಉಳಿಯೋದೇ ಹೆಚ್ಚು, ಅಂಥದ್ರಲ್ಲಿ ಬಾವುಟವನ್ನ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಗ್ರೇಟ್ ಬಿಡು. ಅಷ್ಟೇ ಅಲ್ಲ, ಬಲ್ಗೇರಿಯಾ ಆರ್ಮಿ ಯಾಕೆ ಸ್ಟ್ರಾಂಗ್ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಕೇಳು. ವಾಯುಸೇನೆ ಇರುತ್ತಲ್ವಾ, ಅದೇ ಯುದ್ಧ ವಿಮಾನಗಳ ಮೂಲಕ ಶತ್ರು ಸೈನ್ಯವನ್ನ ಉಡಿಸ್ ಮಾಡೋದು. ಬಲ್ಗೇರಿಯಾ ವಾಯುಸೇನೆ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲು ವಿಮಾನಗಳಿಂದ ಬಾಂಬ್ ಹಾಕೋದಕ್ಕೆ ಶುರು ಮಾಡಿದ್ರು. 1912 ಅಕ್ಟೋಬರ್ 16 ಮೊದಲ ಬಾಂಬ್ ಪ್ರಯೋಗವಾಯಿತು, ಅದು ಬಲ್ಕನ್ ಅನ್ನೋ ಯುದ್ಧದಲ್ಲಿ. ವಾವ್, ಅಮೇಜಿಂಗ್ ಬಲ್ಗೇರಿಯಾ. ಹ್ಮ್, ಅದರ ಜೊತೆಗೆ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಕೂಡ ಸಾಕಷ್ಟು ಸಾಧನೆಗಳನ್ನ ಬಲ್ಗೇರಿಯಾ ದೇಶ ಮಾಡಿದೆ. ನಿಂಗೊತ್ತಾ, ಸ್ಟೆಫ್ಕಾ ಕೋಸ್ಟಾಡಿನೋವಾ ಅನ್ನೋ ಲೇಡಿ ಹೈ ಜಂಪ್ ಅಲ್ಲಿ ವಿಶ್ವ ದಾಖಲೆ ಮಾಡಿದಾಳೆ. 1987 ನಡೆದ ಪಂದ್ಯಾವಳಿಯಲ್ಲಿ ಬರೋಬ್ಬರಿ 2.09 meters ಎತ್ತರಕ್ಕೆ ಹಾರಿದ್ಲು. ಒಂದು ವಿಶೇಷ ಅಂದ್ರೆ ಇಂದಿಗೂ ಅವಳ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಹಾಗೆ ಅದೇ ದೇಶದ ಯೋರ್ಡಂಕಾ ಡೊಂಕೋವಾ ಅನ್ನೋ ಹರ್ಡಲ್ಸ್ ಓಟಗಾರ್ತಿಯ ವಿಶ್ವ ದಾಖಲೆ ಬರೋಬ್ಬರಿ 27 ವರ್ಷಗಳ ಕಾಲ ಇತ್ತು ಗೊತ್ತಾ. ಅಬ್ಬ, ಬಲ್ಗೇರಿಯಾಗೆ ಭಲೇ ಭಲೇ ಅನ್ನೋಣ ಅನ್ನಿಸ್ತಿದೆ ಹೇಳೋದೆ. ಅದರ ಜೊತೆ ಯುನೆಸ್ಕೋ ಸಂಸ್ಥೆ ಇದೆಯಲ್ಲ, 1976 ಬಲ್ಗೇರಿಯಾ ಕ್ಯಾಲೆಂಡರ್ ಅಂದ್ರೆ ಜಾಸ್ತಿ ಅಕ್ಯುರೇಟ್ ಆಗಿದೆ ಅಂತಾನು ಘೋಷಣೆ ಮಾಡಿದೆ. ಅದರ ಜೊತೆ ಬಲ್ಗೇರಿಯಾ ವಿಸ್ತೀರ್ಣದ 1/3 ಕಾಡು ಇರೋದ್ರಿಂದ ವಾತಾವರಣವು ಬೊಂಬಾಟ್. ಬಲ್ಗೇರಿಯಾ ಬಗ್ಗೆ ಕೇಳ್ತಾ ಕೇಳ್ತಾ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ ನೋಡು. ಸರಿ ಕಣೋ, ನಿಂಗ್ ನಾಳೆ ಸಿಗ್ತೀನಿ, ಬಾಯ್. ಹ್ಮ್, ಅಂಕಲ್ ಕಾಲ್ ಮಾಡಿದ್ರೆ ನಿನ್ಗೊಂದ್ ಸೆಂಟ್ ತರ ಹೇಳ್ತೀನಿ, ಬಾಯ್. ಪ್ರಾಣಿಗಳಿಗೆ ನಾವು ಪ್ರೀತಿ ಮತ್ತು ಮಮತೆ ತೋರಿಸಿದ್ರೆ ಅವುಗಳಿಂದಲೂ ನಮ್ಗೆ ಪ್ರತಿಯಾಗಿ ಅದೇ ಸಿಗುತ್ತೆ ಅನ್ನೋ ಚಂದದ ನೀತಿ ಇರೋ ಕಥೆಯನ್ನ ರೂಢಿ ಆಯ್ತು. ಜೊತೆಗೆ ಬಲ್ಗೇರಿಯಾ ದೇಶದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಾಯ್ತು. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ, ಹೊಸ ಕತೆ ಮತ್ತು ಮಾಹಿತಿ ಜೊತೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.